ನನ್ನ ಮೂಲತಃ ನನ್ನ ವ್ಯಾಪಾರಿ ನಾನು ಗೋಲ್ಡ್ ಸ್ಮಿತ್ ನ ವ್ಯಾಪಾರ ಬಂಗಾರ ವ್ಯಾಪಾರ ಅದ ನನ್ನ ನಂದು ಇದು ಫೀಲ್ಡ್ ಅಲ್ಲ ಇದು ನನ್ನ ಹವ್ಯಾಸಿಯಾಗಿ ತಗೊಂಡಿರೋದು ನನಗೆ ಹೆಣ್ಣುಮಕ್ಕಳಿಲ್ಲ ನನಗೆ ಒಂದೇ ಮಗು ಅದ ಗಂಡು ಮಗು ನನಗೆ ಎರಡನೇ ಮಗು ನನಗೆ ಗಂಡು ಮಗು ಆದರೆ ನನಗೆ ಈ ಮಗನ ಮೇಲೆ ಪ್ರೀತಿ ಕಡಿಮೆ ಆಗ್ತದೆ ಅನ್ನೋ ಕಾರಣಕ್ಕೆ ನಾನು ಹೆಣ್ಣುಮಗುವಿನ ಅಡಾಪ್ಷನ್ ಹೋಗಿದ್ದೆ ನಾನು ಈಗ ನಿಮ್ಮ ಏಜ್ ಸಣ್ಣದದ ಒಂದು ನೀವು ಅಡಾಪ್ಷನ್ ಮಾಡ್ಕೊಳ್ಳೋಂಗಿಲ್ಲ ಎರಡನೇದು ನಿಮ್ಮ ಗಂಡು ಮಗು ಆಗಿರೋದ್ರಿಂದ ನೀವು ಮುಂದೆ ನಿಮ್ಮ ಮೈಂಡ್ ಡೈವರ್ಟ್ ಆಗ್ತದೆ ನಿಮ್ಗೆ ಫೋಕಸ್ ನೀವು ಮತ್ತೆ ನಿಮ್ಮ ಮಗುವಿನ ಕಡೆ ಮಾಡ್ತೀರಿ ಹೆಣ್ಮಗುವಿನ ಕಡೆ ನಿಮ್ಗೆ ಫೋಕಸ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತಂದು ನನಗೆ ಹೆಣ್ಮಗಳನ್ನ ದತ್ತಕ ಕೊಡಲಿಲ್ಲ ಇನ್ನೊಂದು ಅನೈತಿಕ ರೀತಿಯಲ್ಲಿ ಅಂದರೆ ಕಾನೂನಿನ ಪ್ರಕ್ರಿಯೆ ಮುಗಿಸದೇನೆ ನಾವು ನಿಮ್ಗೆ ಹೆಣ್ಮಗುವಿನ ಕೊಡ್ತೀವಿ ನನಗೆ ಇಂದಿಷ್ಟು ದುಡ್ಡು ಕೊಡ್ರಿ ನಿಮ್ಗೆ ಅಂತ ಬಂದ್ರು ಅದು ನನಗೆಲ್ಲೋ ನನ್ನ ಮನಸ್ಸು ಒಪ್ಪಲಿಲ್ಲ ಹಾಗಾಗಿ ಹೆಣ್ಣುಮಗುವಿನ ಅಡಾಪ್ಷನ್ ತಗೊಳ್ಳೋದು ಡ್ರಾಪ್ ಆಯಿತು ಅದೇ ಸಂದರ್ಭದೊಳಗೆ ನಾನು ಏನು ಮಾಡಬೇಕು ಏನು ಮಾಡಬೇಕು ಮಾಡಬೇಕು ಅಂತ ಇನ್ನೂ ಮಗು ತಗೊಳ್ತಿರ್ಬೇಕಾದ್ರೆ ನಮ್ಮ ನನ್ನ ಈ ವೃತ್ತಿ ಬಂಗಾರದ ವ್ಯಾಪಾರದ ವೃತ್ತಿ ಮಾಲೀಕರು ಏನದಾರ ಕಲಿಸಿರೋ ಮಾಲೀಕರು ಅವರು ಅನಾಥಾಶ್ರಮ ಕಟ್ಟಿಸು ಅನಾಥಾಶ್ರಮ ಕೊಡು ಚಿಕ್ಕ ಮಕ್ಕಳು ವೃದ್ಧಾಶ್ರಮ ಕೊಡು ಏನಾದರೂ ಅಮೌಂಟ್ ಕೊಡು ಬಟ್ ನಿನ್ನ ಮಗುವಿನ ಅಡಾಪ್ಷನ್ಗೆ ಹೋಗಬೇಡ ಅಂದಿರು ಅದೇ ಸಂದರ್ಭ ಆ ಕಾರಣಕ್ಕೆ ಅದನ್ನು ನಾನು ಹೆಣ್ಣು ಮಗುವಿನ ಅಡಾಪ್ಷನ್ ತಗೊಳ್ಳೋ ಕಾರಣಕ್ಕೆ ನಾನು ಈ ಶಾಲೆ ತೆಗೆದಿದ್ದೆ ನಮಸ್ಕಾರ ಸರ್ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಪೂಜಾರಿ ಶ್ರೀ ಬೀರಲಿಂಗೇಶ್ವರ ಅಭಿವೃದ್ಧಿ ಸೇವಾ ಸಂಘದಡಿಯ ಸಂಘದ ಅಧ್ಯಕ್ಷ ಮತ್ತು ಆ ಸಂಘದಡಿಯಲ್ಲಿ ನಡೆಯುತ್ತಿರುವ ಈ ಪ್ರೌಢಶಾಲೆ ಚೇರ್ಮನ್ ಕೂಡ ಹೌದು ಸರ್ ಮುಂದಿನ ನಿಮ್ಮ ಶಾಲೆಯ ಕನಸು ಏನಾದರೂ ಇದೆಯಾ ಈ ಶಾಲೆಯನ್ನ ಈ ಗ್ರಾಮದಲ್ಲಿ ಒಂದು ಮಗು ಈ ಶಾಲೆಗೆ ಎಂಟ್ರಿ ಕೊಟ್ಟರೆ ತನ್ನ ಮದುವೆ ವಯಸ್ಸಿನ ನಂತರನೇ ಅವ್ ನಮ್ಮ ಶಾಲೆ ಹೆಣ್ಮಕ್ಳು ವಿಶೇಷವಾಗಿ ಹೆಣ್ಮಕ್ಳು ಈ ಹಳ್ಳಿ ವಾತಾವರಣ ಇರೋದ್ರಿಂದ ಬಿಜಾಪುರ ಜಿಲ್ಲೆಯಲ್ಲಿ ಹೆಚ್ಚಾನೆಚ್ಚು ಬಾಲ್ಯ ವಿವಾಹಗಳು ನಡೀತಾವೆ ಆ ಬಾಲ್ಯ ವಿವಾಹನ ನಾವು ತಪ್ಪಿಸೋ ಉದ್ದೇಶ ಮೇನ್ ಇಂಟೆನ್ಷನ್ ನಮ್ಮ ಟೀಚರ್ದಾಗಿರೋದ್ರಿಂದ ಆ ಬಾಲ್ಯ ವಿವಾಹ ಆಲ್ರೆಡಿ ಒಂದು ಎರಡನ್ನು ಅವ್ರು ತಪ್ಪಿಸಿದಾರೆ ಕೂಡ ಬಾಲ್ಯ ವಿವಾಹ ನಾವು ಮಾಡಿಕೊಡಂಗಿಲ್ಲ ಮಕ್ಕಳಿಗೆ 18 ವರ್ಷ ಆಗಿಲ್ಲ ನಾವು ಅಟ್ಲೀಸ್ಟ್ 12 PUCವರೆಗೆ ಸೆಕೆಂಡ್ PUCವರೆಗೆ ನಾವು ಇಲ್ಲಿ ಕಾಲೇಜ್ ಮಾಡಬೇಕಂತದ ಅವ್ರಿಗೊಂದು ಇಲ್ಲಿ ಪ್ರಿನ್ಸಿಪಲ್ ಆಗಿ ಕಾಲೇಜ್ ಪ್ರಿನ್ಸಿಪಲ್ ಆಗಿ ಪ್ರಮೋಟ್ ಮಾಡಬೇಕು ಅನ್ನೋ ಕನಸದ ಅದೇ ನಿಟ್ಟಿನಲ್ಲಿ ಈಗ ನಾವು ಬಿಲ್ಡಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಬರೋ ದಿನಮಾನಗಳಲ್ಲಿ PUCನ ಡಿಗ್ರಿ ಪರ್ಮಿಷನ್ ಮಾಡ್ಕೊಳ್ತೀವಿ ಈ ಅಡ್ಮಿಷನ್ಗಳನ್ನು ಕೂಡ ಆಗ್ತಾವ ಅನ್ನೋದು ಭರವಸೆ ಅದ ದೇವ್ರು ನೆನೆಸ್ಕೊಡ್ಬೇಕು ಆ ಕೆಲಸ ಆಗಬೇಕು ಸರ್ ನಾನು ಕೂಡ ಪ್ರಾರ್ಥಿಸ್ತೀನಿ ಮತ್ತು ಹಾರೈಸ್ತೀನಿ ಇನ್ನೂ ಎತ್ತರ ಮಟ್ಟಕ್ಕೆ ಎಲ್ಲ ಕಾಲೇಜ್ ಲೆವೆಲ್ ಮಟ್ಟ ನಿಮ್ಮ ಸಂಸ್ಥೆ ಬೆಳೀಲಿ ಅಂತ ನಾನು ಕೂಡ ಹಾರೈಸ್ತೀನಿ ಮತ್ತೆ ನೀವು ಕಾಲೇಜ್ ಮಟ್ಟಕ್ಕೆ ಹೋದಾಗ ನಾನು ಇನ್ನೊಮ್ಮೆ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಕೂಡ ನಾನು ಪ್ರಾಮಿಸ್ ಮಾಡ್ತೀನಿ ಸರ್ ಈ ಶಾಲೆಯ ಹಿನ್ನೆಲೆ ಹೇಳಿ ಸರ್ ಅಂದ್ರೆ ಹೇಗೆ ಶುರು ಆಯ್ತು ಯಾವಾಗ ಶುರು ಆಯ್ತು ಅಂತ ಹೇಳಿ ಈ ಜಮೀನು 2 ಎಕರೆ ಜಮೀನಿಗೆ 1 ಎಕರೆ ಜಮೀನು ದೇಣಿಗೆಗೆ ಸಿಕ್ಕದು ಈ ಖರೀದಿ ಮಾಡೋಕ್ಕಿಂತ ಮುಂಚೆನೆ ನಾವು 12 ರೂಮ್ಗಳನ್ನು ಕಟ್ಕೊಂಡು ಸಾಧಾರಣ 65-70 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಆ 65-70 ಲಕ್ಷ ರೂಪಾಯಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಕೇಸ್ ಕೋರ್ಟಿಗೆ ಹೋಯ್ತು ಸ್ವತಃ ನಮ್ಮ ಸಮಾಜದವರು ಅವರಿಗೆ ಬೇಕಂದ ರೀತಿ ನಾನು ಅವರಿಗೆ ವ್ಯವಹಾರ ಮಾಡಿಕೊಡದೆ ಇದ್ದ ಅಲ್ಲಿ ಎಲ್ಲಿ ಫೀ ಬೇಕು ಕಾಂಪ್ರಮೈಸ್ ಆಗಲ್ಲ ಮಕ್ಕಳು ಅಭ್ಯಾಸ ಮಾಡಿಲ್ಲ ನಾ ಹೊಡೆಯವರು ಅಂಥ ಸಂದರ್ಭದೊಳಗ ನಮ್ಮ ಸಮಾಜದೇ ಜಾಗ ಇರೋದ್ರಿಂದ ನಮ್ಮ ಸಮಾಜದ ಜಾಗ ಅದ ನಮ್ಮ ಸಮಾಜದ ಜಾಗ ಇರೋದ್ರಿಂದ ನಾವು ಕೀಲಿ ಹಾಕ್ತೀವಿ ಇದಕ್ಕೆ ನೀ ಯಾಕೆ ಮಾಡ್ತಿ ಕೀಲಿ ತೊಗೊಂಡು ಓಡಾಡ್ತಿದ್ರು ಅವರು ಅಂಥ ಸಂದರ್ಭದೊಳಗ ನಾವು ಕಲಸಲಿಕ್ಕೆ ಬಂದೀವಿ ನಮ್ಮ ಕಲಸಲಿಕ್ಕೆ ಬಿಡ್ರಿ ಅಂತಂದಾಗ ಹೊಡ್ಸ್ಕೊಂಡಿದ್ದು ಅಕ್ಷರಶಃ ಹೊಡ್ಸ್ಕೊಂಡಾರ ಅವರು ಹೆಣ್ಮಕ್ಕಳಾಗಿ ಅವಾಗ ನಾನು ಪೇಷನ್ಸ್ ಕಳ್ಕೊಂಡು ಪೊಲೀಸ್ ಕೇಸ್ ಮಾಡಿ ಅಥವಾ ನಾನೇ ಹೋಗಿ ಅವ್ರಿಗೆ ನಾಲ್ಕು ಬಿಡದಿದ್ರೆ ನನ್ನ ಮೈಂಡ್ ಡೈವರ್ಟ್ ಆಗ್ತಿತ್ತು ನನ್ನ ಕೆಲಸ ಅವ್ರಿಗೆ ನಾನು 4 ಹೊಡೆದ್ನ ಅವ್ರು ಇನ್ನೊಂದು ನೆಕ್ಸ್ಟ್ ಡೇ ಅವರು ನನಗೆ 4 ಹೊಡಿದ್ರು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ನನ್ನ ಕೆಲಸ ಇಲ್ಲೇ ಕುಂತು ಇದು ಹರ್ಡಲ್ಸ್ ಇದು ಅವರು ಅದೇ ಸಂದರ್ಭದೊಳಗೆ ನಾನು ಈ ಜಮೀನು ಖರೀದಿ ಮಾಡಿದೆ ಅವತ್ತಿಂದ ಒಂದೇ ಈ ಜಮೀನು ಖರೀದಿ ಆಲ್ರೆಡಿ ಆಗಿತ್ತು ಅಂದರೆ ಮಾತುಕತೆ ಮುಗಿದಿತ್ತು ಮುಂದೆ ಅದು ಕಲ್ಬಡೆಗೆ ಕೈ ಸೇರ್ಕೊಂತು ಕೈ ತೆಗಿಯೋಂಗೂ ಇಲ್ಲ ಅಲ್ಲೇ ಇಡುವಂಗೂ ಇಲ್ಲ ಇವತ್ತು ಈ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ಹೈಕೋರ್ಟ್ಗೆ ಹೋಯ್ತು ಹೈಕೋರ್ಟ್ನೂ ನಮ್ಮಂತೆ ಆಯಿತು 2 ಸಲ 1 ಲಕ್ಷ ರೂಪಾಯಿ DD ಕಟ್ಟಿದ್ದೆ ಗೌರ್ಮೆಂಟಿಗೆ ಅದು ರಿಟರ್ನ್ ಬರಲಿಲ್ಲ ಅದು ಅಮೌಂಟ್ ಅಲ್ಲಿ ಹೋಯ್ತು ಆದರೂ ಚೆನ್ನಾಗಿ ಬಿಡಲಿಲ್ಲ ಪರ್ಮಿಷನ್ ತೊಗೊಂಡು ಬಂದ್ವಿ ಪರ್ಮಿಷನ್ ಆಗಿದೆ ಇದೇ ವರ್ಷ 10th ಬ್ಯಾಚ್ ಹೋಗ್ಯದ ಇರೋ 7 ಮಕ್ಕಳಲ್ಲಿ 6 ಮಕ್ಕಳು ಪಾಸ್ ಆಗ್ಯಾವ ಒಂದು ಮಗು ಒಂದು ಸಬ್ಜೆಕ್ಟ್ ಹೋಗ್ಯದ ಮಕ್ಕಳು ಸಬ್ಜೆಕ್ಟ್ ಹೋಗ್ಯಾವ 3 ಸಬ್ಜೆಕ್ಟ್ ಅವರು ಪಾಸ್ ಮಾಡ್ಕೊಳ್ತೀವಿ ನಾವು ಯಾವ ದಾರಿ ಮ್ಯಾಗ ಬಂದು ನಿಂತಿದ್ದೀವಿ ಅಥವಾ ನಮ್ಮ ಮುಂದೆ ಹೋಗಿ ರೀಚ್ ಏನ ಎಲ್ಲಿ ಆಗ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ ಆದರೆ
ಮಾಡ್ತಿರೋ ಕೆಲಸದ ಬಗ್ಗೆ ಮತ್ತು ಸಂತೃಪ್ತಿ. ಇವತ್ತು ಈ ವೃತ್ತಿ ತಗೊಂಡಿದ್ದೀವಿ, ಹಾಗಂತ ಎಷ್ಟೋ ಸಲ ಊಟ ಮಾಡಿದ್ರೆ ಮಲಗಿದ್ದೀವಿ, ಮಲಗಿದ್ದೀನಿ ರಾತ್ರಿ 2 ಗಂಟೆಗೆಲ್ಲ 1 ಗಂಟೆಗೆಲ್ಲ ಎಚ್ಚರ ಆದರೆ ಮತ್ತೆ ನಿದ್ದೆ ಹತ್ತಿದ ಉದಾಹರಣೆ ಇಲ್ಲ. ನಾನು ಇದೇ ವರ್ಷದೊಳಗೆ ಸಾಧಾರಣ ಒಂದು 80 ಲಕ್ಷ ರೂಪಾಯಿ 85 ಲಕ್ಷ ರೂಪಾಯಿ ನಾವು ಹೊರಗೆ ಹೋಯ್ತು ನನ್ನ ಕೈಯನ್ನು ಅಮೌಂಟು 85 ಲಕ್ಷ ರೂಪಾಯಿ ನನ್ನ ಸಂಸಾರಕ್ಕೆ ಹೋಯ್ತು ಹೊರಗೆ. ಈಗ ನನಗೆ ಕಟ್ಟಬೇಕು, ನಾನು ಈ ಬಿಲ್ಡಿಂಗಿನ ಇನ್ನು 6 ರೂಮ್ಗಳು ಕಟ್ಟಬೇಕು. ಈ 6 ರೂಮ್ಗಳು ಕಟ್ಟಬೇಕು ಅಂದ್ರೆ ನಿಯರ್ಸ್ ಏನು ಖರ್ಚಾಗಿಲ್ಲ ಅಂತಂದ್ರೆ ಒಂದು 50 ಲಕ್ಷ ರೂಪಾಯಿ ಖರ್ಚದ ನನಗೆ. ಸುಮ್ಮನೆ 4 ಗೋಡೆಗಳು, 4 ಗೋಡೆಗಳ ಮಧ್ಯೆ ಒಂದು 4 ಜನ ಟೀಚರ್ಸು, ಒಂದು 10 ಜನ ಮಕ್ಕಳು, ಆ ರೀತಿಯಲ್ಲ, ಒಂದು ಮಾದರಿಯಾಗಿ ನನ್ನ ಕನಸಿನ ಪ್ರಕಾರನೇ ಆಗಬೇಕು. ಈ ಸುತ್ತಮುತ್ತಿನ ಲೊಕ್ಯಾಲಿಟಿ ಒಳಗೆ ಬೀರ್ಲಿಂಗೇಶ್ವರ ಪ್ರೌಢಶಾಲೆ ಅಥವಾ ಬೀರ್ಲಿಂಗೇಶ್ವರ ಪದವಿ ಪೂರ್ವ ಕಾಲೇಜು ಹೊರಗಿನಿಂದ ನೋಡ್ಲಿಕ್ಕೆ ಬರಬೇಕು ಅಡ್ಮಿಷನ್ ನನ್ನ ನಂತರ. ಹಂಗೆ ಕನಸು ಇಟ್ಕೊಂಡು ನಾವು ಆ ಕನಸಿನ ಬೆನ್ನು ಹತ್ತಿದ್ದೀವಿ. ಟೀಚರ್ ಇದು ಮಾಡೋದು ಇಷ್ಟು ಅಮೌಂಟ್ ಎಲ್ಲ ಬೇಕಾಗ್ತದೆ, ಸಾಧಾರಣ ಈ ಒಂದು ತಿಂಗಳದೊಳಗೆ 15-20 ಲಕ್ಷ ರೂಪಾಯಿ ಬೇಸಿಕ್ಗೆ ಫೌಂಡೇಶನ್ ಹಾಕೊಳ್ಳಿಕ್ಕೆ ಒಂದು 15-15 ಲಕ್ಷ ರೂಪಾಯಿ ಬೇಕಾಗ್ತದೆ ಅಂತ ಹೇಳಿದ್ದೀವಿ ಮಾತಾಡ್ಕೊಂಡೆ. ಅವಾಗ ಅವ್ರು ಒಂದೇನು ಧೈರ್ಯ ಕೊಟ್ಟರು, ಸರ್ ಎಲ್ಲರೂ ನಾವು 1 ವರ್ಷದ ಪೇಮೆಂಟ್ ತೊಗೊಳಂಗಿಲ್ಲ, ನಾವಿರೋ ಎಲ್ಲ ಟೀಚರ್ಸು ನಾವು 1 ವರ್ಷದ ಪೇಮೆಂಟ್ ತೊಗೊಳಂಗಿಲ್ಲ, ಎಲ್ಲರೂ 10,000 ರೂಪಾಯಿ ಪೇಮೆಂಟ್ ಇದೆ ಅಂದರೆ ಒಂದು 15 ಜನ ಇದೀವಿ, 15 ಲಕ್ಷ ರೂಪಾಯಿ ಆಗ್ತದೆ. ನೀವು 10 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಇನ್ನು 15 ಲಕ್ಷ ರೂಪಾಯಿ ಒಂದು ಫ್ಲೋರ್ ಮುಗಿದೋಗ್ತದೆ, ಸೊ ಚಿಂತೆ ಮಾಡಬೇಡ್ರಿ, ನಾವೆಲ್ಲ ಹಿಂದೆ ನಿಲ್ತೀವಿ ನಿಮ್ಗೆ. ಈ ಧೈರ್ಯ ಏನು ಅಂತಾರಲ್ಲ, ಹರಿಯೋ ನದಿಯಲ್ಲಿನ ಇರುವೆ ಹರ್ಕೊಂಡು ಹೋಗ್ತಿರ್ತದೆ, ಅದಕ್ಕೊಂದು ಹುಲ್ಲು ಕಡ್ಡಿ ಆಶ್ರಯ ಆಗ್ತದೆ ಅಂತಲ್ಲ, ಅದೇ ಆಶ್ರಯ ಇವತ್ತು ಹುಲ್ಲು ಕಡ್ಡಿ ಆಶ್ರಯ. ಇವತ್ತು 4 ದಿನ ಆಯ್ತು ನಾನು ಇಲ್ಲಿ ಬಂದು ನಿಂತು ಕೆಲಸ ನಡೆದದ, ಕೆಲಸಗಾರರು ಬಂದಾರ, ಕೆಲಸ ಸ್ಟಾರ್ಟ್ ಅದ, ದೇವರ ಪುಣ್ಯದಿಂದ ಬರೋ 5 ತಿಂಗಳದೊಳಗೆ ಈ 1 ಫ್ಲೋರ್ ಮುಗಿಸ್ಕೊಡ್ತೀವಿ ಅಂದಾರ. 5 ತಿಂಗಳು ಹೋಗಿ ಬಿಡಂಗಿಲ್ಲ, ಅದನ್ನು 3-4 ತಿಂಗಳದೊಳಗೆ ಫಸ್ಟ್ ಫ್ಲೋರ್ ಕೆಲಸ ಮುಗಿಸ್ಕೊಳ್ತೀವಿ ಅನ್ನೋ ಧೈರ್ಯ ಅದ, ನಮ್ಮ ನಡ್ಕೋತ ಬಂದದ. ಮತ್ತು ಇವರು ನಮ್ಮ ಸಮಾಜದ ಹಿರಿಯರು, ಮುಖಂಡರು ಕೂಡ ಹೌದು, ಇವರು ನನ್ನ ನೈತಿಕ ಬೆಂಬಲವಾಗಿ ಇವ್ರು ನಿಲ್ತಾರೆ ಇಲ್ಲಿ ನನ್ನ ಸಮಾಜಕ್ಕೆ. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಕೂಡ ಹೌದು, ರಿಲೇಷನ್ದೊಳಗೆ ನನ್ನ ದೊಡ್ಡ ಕಾಕ ಆಗಬೇಕು. ಅವರು ಪ್ರತಿ ಸಂದರ್ಭದಲ್ಲೂ ನನ್ನ ಬೆನ್ನಿಗೆ ನಿಲ್ತಾರೆ. ಇದೆಲ್ಲ ಮಾಡೋದ್ರಿಂದ ಒಂದು ನೈತಿಕ ಸ್ಥೈರ್ಯ ಮತ್ತು ನೈತಿಕ ತಾಕತ್ತು ಏನದಲ್ಲ ಅದು ನನಗೆ ಸಿಗ್ತದೆ. ಅದು ನನ್ನ ಕುಲದೈವ ಬೀರ್ಲಿಂಗೇಶ್ವರ ಅದನ್ನು ಕರುಣಿಸಿದ್ದಾನೆ. ಮತ್ತು ನನ್ನ ಸಾಕು ದೇವರು, ನಾನು ಇಲ್ಲಿಂದ ಹೋಗಿ ಅಥಣಿ ತಾಲೂಕಲ್ಲಿ ಇದ್ದೀನಿ, ಅಲ್ಲಿ ಬಂಗಾರಂಗಡಿ ಮಾಡಿಕೊಂಡು 20-25 ವರ್ಷದೊಳಗೆ ನಾನಲ್ಲಿ ಸೆಟ್ಲ್ ಆಗಿದ್ದೀನಿ. ಶ್ರೀ ಸಿದ್ದೇಶ್ವರನ್ ಮತ್ತು ಮುರುಗೇಂದ್ರ ಶಿವಯೋಗಿಗಳು ಭಾಳ ಚೆಂದಾಗಿ ನನ್ನ ಜೀವನಕ್ಕೆ ಆಧಾರವಾಗಿದ್ದಾರೆ. ಮರಳುಶಂಕರ ದೇವರುಗಳು ಇವರು, ಇವರಿಂದ ಇವ್ರ ಕೃಪಾ ಆಶೀರ್ವಾದದಿಂದ ನಾನು ಸಂಸಾರದೊಳಗೆ ಮತ್ತು ನಾನು ಮಾಡ್ತಕ್ಕಂಥ ಕೆಲಸದೊಳಗೆ ನೈತಿಕ ಶಕ್ತಿ ಮತ್ತು ಸ್ಥೈರ್ಯ, ಹೆಲ್ತ್ ವೆಲ್ತ್ ವಿಲ್ ಪವರ್, ಹೆಲ್ತೂ ಅದ, ವೆಲ್ತೂ ಅದ, ವಿಲ್ ಪವರೂ ಅದ. ಈ ವಿಲ್ ಪವರ್ ಹಿಂದೆ ನಾನು ನಡೆದಾಡೋ ದೇವರು ಮರಳುಶಂಕರ ದೇವರುಗಳು ಮತ್ತು ಶ್ರೀ ಕ್ಷೇತ್ರ ಅಥಣಿ ಮುರುಗೇಂದ್ರ ಶಿವಗಳು ಇವ್ರ ಕೃಪಾಶೀರ್ವಾದದಿಂದ ಈ 22-23 ವರ್ಷದ ಜೀವನ ಅತ್ಯಂತ ಸಕ್ಸಸ್ಫುಲ್ ಜೀವನ. ಮತ್ತು ನಾನು ಮಾಡ್ಕೋಬೇಕಾಗಿರೋದೇನು ತಿಂದು ಉಂಡು ನಾನು ಹೋಗ್ಬೇಕಾಗಿರೋ ಅಥಣಿಗೆ ನಾನು ಕಾಲಿಟ್ಟಾಗ ಅಲ್ಲಿ ಲೊಕ್ಯಾಲಿಟಿಗೆ ನಾನು ಕಾಲ್ ನನ್ನ ಒಬ್ಬನು ಹೊಟ್ಟೆ ತುಂಬಿದ್ರೆ ಸಾಕು ಅಂತಿತ್ತು, ಅದು ಮುಗೀತು. ಹೆಣ್ಣು ಮಕ್ಕಳು ಆದರು, ಅವ್ರು ಹೊಟ್ಟೆ ತುಂಬಿತು, ತುಂಬಿದ್ರೆ ಸಾಕು ಅಂತಿತ್ತು. ಇವತ್ತಿಗೆ ಈ ಸಂಸ್ಥೆಯೊಳಗೆ 25-30 ಜನ ತಮ್ಮದು ತಾವು ದುಡ್ಕೊಂಡು ತಾವೇ ತಿನ್ಲಿಕ್ಕತ್ತಾರ, ನಾನು ಅವ್ರಿಗೆ ದುಡ್ದು ಹಾಕ್ತಾ ಇಲ್ಲ, ತಾವೇ ದುಡಿದು ತಾವೇ ಊಟ ಮಾಡ್ಲಿಕ್ಕತ್ತಾರ. ಅವು ತಾವು ದುಡಿಮೆಯಿಂದ ನನ್ನ ಹೆಸರು ಮತ್ತು ನನ್ನ ಕುಲದೇವ್ರ ಹೆಸರು ತಂದಾರ, ಇದು ಸಂತೃಪ್ತಿಯ ಜೀವನ. ಇಷ್ಟು ಸಾಕು, ಒಂದು ಮನುಷ್ಯನಿಗೆ 1 ಕೋಟಿ ರೂಪಾಯಿ ಇದ್ರೂ ಸಾಕಾಗಲ್ಲ. 1 ಲಕ್ಷ ರೂಪಾಯಿದು ಒಂದು ವ್ಯಾಪಾರ, ನಾನು ಫಸ್ಟಿಗೆ ಒಂದು ದಿವಸದ ವ್ಯಾಪಾರ 30,000 ವ್ಯಾಪಾರ ಮಾಡಿದ್ದೇನೆ, ಅವತ್ತು ನಾನು ಆಕಾಶ ಭೂಮಿ ಒಂದೇ ಮಾಡಿದ್ದೆ. ಇವತ್ತು 4-5 ಲಕ್ಷ ರೂಪಾಯಿದು ಒಂದೇ ದಿನಕ್ಕೆ ವ್ಯಾಪಾರ ಆಗ್ತದೆ, ಅವತ್ತು ಸಾಕಂದಿರಲಿಲ್ಲ, ಇವತ್ತು ಸಾಕನ್ನಲ್ಲ. ಸೊ ಈ ಮನುಷ್ಯನಿಗೆ ಸಾಕು ಅನ್ನೋದು ಇಲ್ಲವೇ ಇಲ್ಲ, ದೇವರು ಕೊನೆಯದಾಗಿ ಕೊಟ್ಟಾನ, ಅದನ್ನು ಫಸ್ಟಿಗೆ ಕೊಟ್ಟೇ ಇಲ್ಲ. ಸರ್, ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ತಿಳಿಸಿ ಸರ್. ಇದಕ್ಕೆ ನನ್ನ ಹೆಣ್ಣು ಮಕ್ಕಳು ಕೂಡ ಸಾಥ್ ಕೊಟ್ಟಿರೋದು ಭಾಳ ನೆನೆಸ್ಕೋಬೇಕು ಅವ್ರನ್ನ ಈ ಸಂದರ್ಭದಲ್ಲಿ.
ಶಾಲೆ ಕೆಲಸ ಅಂತ ಬಂದಾಗ ಅಥವಾ ಅವ್ರು ತಮಗೇನೋ ಬಂದಾಗ ಬೇಕು ಅಂತ ಕೇಳಿದಾಗ ನಾನು ಶಾಲೆಗೆ ಇಂಥದ್ದು ಮಾಡ್ತಾ ಇದ್ದೀನಿ ಈಗ ಆಗಂಗಿಲ್ಲ ಅಂತಂದಾಗ ಅವ್ರು ಯಾರು ಹಠ ಮಾಡಿಲ್ಲ. ನಾನು ಒಂದು ಸಂದರ್ಭ ಬಂದಿತ್ತು, ಆ ಸಂದರ್ಭಕ್ಕೆ ನಮ್ಮ ಹೆಣ್ಮಕ್ಳು ಮೈಮೇಗಿನ ಬಂಗಾರ, ನನ್ನ ಮಕ್ಕಳ ಕೈಕೊಳ್ಳಗಿನ ಚೈನ್ಗಳನ್ನು ಎಲ್ಲ ತೆಗೆದು ಮಾರಿ ಈ ಶಾಲೆಗೆ ಹಾಕಿದಾಗ ಅವ್ರು ಇನ್ನೂವರೆಗೆ ಅದನ್ನು ನನಗೆ ನೀವು ಮಾರಿದಿರಿ, ಈಗ ನಿಮ್ಮ ಕೈಗೆ ದುಡ್ಡು ಬಂದದ, ನನ್ನ ಹೊಳಿ ಕುಡಿಸಿರಲ್ಲ, ನನ್ನ ಮಾಡಿಸ್ಕೊಡ್ರಲ್ಲ ಅಂತ ಯಾರು ಒಂದೇ. ಇವೆಲ್ಲ ನಾನು ಈ ಮಾಡ್ತಿರ್ಕಂತ ಕೆಲಸಗಳನ್ನ ಸರಿಯಾಗಿ ಮಾಡ್ಲಿಕ್ಕೆ ಇವೆಲ್ಲ ಕಾರಣಗಳು ನನಗೆ ಹೆಲ್ಪ್ ಆಗ್ಯಾವ ಅಂತ ಹೇಳ್ಬೋದು. ಸರ್, ನಿಮ್ಮ ಟೀಚರ್ಸ್ ಬಗ್ಗೆ ಎರಡು ಮಾತಲ್ಲಿ ಹೇಳಿ ಅಂದ್ರೆ ಏನ್ ಹೇಳ್ತೀರಾ? ಈಗ ನನ್ನ ಪರಿಸ್ಥಿತಿ, ಈ ಮುಂದಿನ ಆರು ರೂಮ್ಗಳು ಕಟ್ಟುವ ಪರಿಸ್ಥಿತಿ ಇಲ್ಲ. ಈಗ ನನಗೆ ಒಂದೇ ಬ್ಯಾಂಕ್ನಲ್ಲೇ ನನ್ನ ಪ್ರಾಪರ್ಟಿನ ಲೆಡ್ಜ್ ಮಾಡಿ 20 ಲಕ್ಷ ಲೋನ್ ಮಾಡಿದ್ದೀನಿ. ಅದು 14% ಲೋನ್ ಅದ. ಆ ಲೋನ್ ಇಂಟ್ರೆಸ್ಟ್ ಕಟ್ತೀನಿ ಅನ್ನೋ ಬಿಸ್ನೆಸ್ಸು ನನಗೆ ಉಳಿದಿಲ್ಲ. ಈಗ ಹಿಂದಿನ 2008-10 ಆಗಿನ ಬೆಳ್ದ ಬಿಸ್ನೆಸ್ಸು ಈಗಿಲ್ಲ. ರೇಟ್ ಹೈ ಆಗಿರೋದ್ರಿಂದ, ಖರ್ಚುಗಳು ಜಾಸ್ತಿ ಆಗಿರೋದ್ರಿಂದ ಉಳಿದಿಲ್ಲ ನಮಗೆ. ಅದಾಗಿಯೂ ಕೂಡ ನಾವು ಧೈರ್ಯ ಮಾಡಿದೀವಿ ಅಂತಂದ್ರೆ ಈ ಧೈರ್ಯಕ್ಕೆಲ್ಲ ಕಾರಣ ಇವರೇ, ಟೀಚರ್ಸ್ ಟೀಚರ್ಸೇ ಕಾರಣ. ಐ ಕಾಂಟ್ ಬಿಲೀವ್. ನೀವು ಒಂದು ಮಾತು ಹೇಳಿದ್ರೆ ನನಗೆ, ಬಿಲ್ಡಿಂಗ್ ಕಟ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ಆಗಲ್ಲ ಅಂದಾಗ ಅವ್ರು ಹೇಳಿರುವಂತ ಒಂದು ಮಾತಿದೆ ಅಂತೆ, ಓಕೆ 10 ತಿಂಗಳ ನನಗೆ ಪೇಮೆಂಟ್ ಬೇಡ ಅಂತ. ತಾವು ಅಲ್ದೇನೆ ಉಳಿದಿರೋ ಟೀಚರ್ಸಿಗೂ ಬೇಡ ಅಂತ. ಇದು ಆ ಪ್ಲೇಸ್ ಅಲ್ಲಿ ಸಪೋಸ್ ನಾನಿದ್ರು ಕೂಡ ಅದು ನನ್ನ ಬಾಯಲ್ಲಿ ಬರ್ತಿತ್ತು ಅನ್ನುವಂಥದ್ದು ಸಾಧ್ಯ ಇಲ್ಲ. ಅದೇ ಕಾರಣ ನಾನು ಹೇಳಿದ್ನಲ್ಲ, ಕೈಯಲ್ಲಿ ದುಡ್ಡು ಇರದೇ ಇದ್ರೂ ಕೂಡ 20 ಲಕ್ಷ ರೂಪಾಯಿ ನಾನು ಸಾಲ ಮಾಡಿಕೊಂಡು ನಾನು ಬಿಲ್ಡಿಂಗ್ ಮಾಡ್ಲಿಕ್ಕೆ ನಿಂತೀನಿ ಅಂತಂದ್ರೆ ಅವರು 10 ಲಕ್ಷ ರೂಪಾಯಿ ದುಡ್ಡು ಕೊಡ್ಲಿಕ್ಕೆ ರೆಡಿ ಅದಾರೆ. ಅವರು ಎಲ್ಲರ ಮನೆ ಪರಿಸ್ಥಿತಿಗೆ ಸರಿ ಇದ್ರೆ ಯಾರು ಇನ್ನೊಂದು ಜಾಗಕ್ಕೆ ದುಡ್ಲಿಕ್ಕೆ ಹೋಗಲ್ಲ, ಅಥವಾ ತನ್ನ ಕಾಲ ಮೇಲೆ ತಾನು ನಿಂತು ಏನೋ ಮಾಡ್ಬೇಕು ಅನ್ನೋ ಕನಸುಗಳೇ ಎಲ್ಲರಿಗೂ ಜಾಸ್ತಿ ಇರ್ತದೆ. ಅಂತ ಸಂದರ್ಭದಾಗ ನಾವು 1 ವರ್ಷ ಪೇಮೆಂಟ್ ಬಿಟ್ಟು ನಾನು ನಿಮ್ಗೆ ಶಾಲೆಗೆ ಕೊಡ್ತೀವಿ ಅಂತಂದ್ರೆ ಸಾಮಾನ್ಯ ಮಾತಲ್ಲ, ಮತ್ತೆ ಇದು ಕೋಟ್ಯಾಧೀಶ್ವರಿಗೆ ಬರೋ ಮಾತಂತೂ ಅಲ್ವೇ ಅಲ್ಲ. ನಿಜ ಇಲ್ಲ ಸರ್, ಯಾರಿಗೂ ಬರಲ್ಲ. ಅದು ಅದು ಬಹಳ ನನಗೆ ನಿಜವಾಗಲು ನಂಬ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಕೇಳಿದೆ ಆ ಮಾತು, ನೀವೇ ಹೇಳ್ತಾ ಇದ್ರು ಅಥವಾ ಟೀಚರ್ಸ್ ನ ಅಭಿಪ್ರಾಯ ಕೇಳ್ಕೊಂಡು ಹೇಳ್ತಾ ಇದ್ರೆ ನಾವು ಅವರು ಈ ಬಿಲ್ಡಿಂಗಿನ ನಿಯೋಜಿತ ಕಟ್ಟಡದ ಫೋಟೋ ನೋಡಿದ್ದಾರೆ, ಪ್ಲಾನ್. ಆ ಪ್ಲಾನ್ ನೋಡಿ ಸರ್ ಈ ತರ ಬಿಲ್ಡಿಂಗ್ ಈ ಲೊಕ್ಯಾಲಿಟಿಯಲ್ಲಿ ನಾವು ನೋಡೇ ಇಲ್ಲ ಎಲ್ಲೂ, ಆ ಈ ಪ್ಲಾನ್ ನಾವು ನೋಡೇ ಇಲ್ಲ. ಇಂಥ ಬಿಲ್ಡಿಂಗ್ದಲ್ಲಿ ನಾವು ಕಲಿಸಿ ಹೋದ್ರೆ ಈ ಬಿಲ್ಡಿಂಗ್ ನಮ್ಮಲ್ಲಿ ಆದರೆ ನಾವು ಮುಂದಿನ ಕೆಲವೊಂದು ದಿವಸಗಳಲ್ಲಿ ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ. ಈ ಬಿಲ್ಡಿಂಗ್ದೊಳಗೆ ನಾವು ಈಗ ಕಲಿಸಿರೋ ಮಕ್ಕಳು ಮುಂದಿನ ಶಾಲೆಯಲ್ಲಿ ಮುಂದಿನ ತರಗತಿ ಟೀಚರ್ಗಳ ಕೈಗೆ ಸಿಕ್ಕಾಗ ಈ ಬಿಲ್ಡಿಂಗ್ ಇಂಥ ಟೀಚರ್ಗಳೇ ರೆಡಿ ಆಯಿತು, ಇವರಿದ್ದಾಗ ಇದು ರೆಡಿ ಆಗಿರೋದು ಅಂತ ಆ ಟೀಚರ್ಗಳು ಮುಂದಿನ ಬರೋ ಟೀಚರ್ಗಳೇನು ಮಾತಾಡ್ಕೋತಾರಲ್ಲ ಅಷ್ಟು ಸಾಕು ನಮಸ್ಕಾರ ಅಂತಂದ್ರು. ನಾವು ತಾವು ಮಾತಾಡ್ಕೊಂಡು ಡಿಸಿಷನ್ ಮಾಡ್ಕೊಂಡು ಇರ್ಬೋದು ವಿಷಯ ಆಗಿ. ಮತ್ತು ಹಂಗಿದ್ದಾಗ ನಾವು ಸಾಲನೂ ಮಾಡಬೇಕು, ಸೂಲಾನು ಮಾಡಬೇಕು, ಇರೋ ಆಸ್ತಿ ಮಾಡಿದ್ರೂ ಮನ ಮಾಡಬೇಕು. ರಿಯಲಿ ಗ್ರೇಟ್ ಸರ್, ನಿಮ್ಮ ನಿಜ. ನಾನು ಮೇಡಮ್ ಅಷ್ಟೇ ಏನೋ ವಿಶೇಷ ಅನ್ಕೊಂಡಿದ್ದೆ, ಬಟ್ ಇಲ್ಲ, ನಿಮ್ಮಲ್ಲಿ ವರ್ಕ್ ಮಾಡುವಂತಹ ಎಲ್ಲ ಟೀಚರ್ಸು ಕೂಡ ಮೇನ್ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ ನಿಮಗೆ. ಸೊ ಎತ್ತರ ಮಟ್ಟಕ್ಕೆ ಬೆಳೀಲಿ, ಇನ್ನೂ ವಿಸ್ತಾರವಾಗಿ ಬೆಳೀಲಿ ಸರ್ ಈ ಶಾಲೆ. ನಾನು ಕೂಡ ನಾನು ಹಾರೈಸ್ತೇನೆ, ಅಷ್ಟು ಖುಷಿ ಆಯ್ತು ಸರ್ ನನಗೆ. ನಮ್ಮ ಗುರುಗಳು ಏನು ಹೇಳ್ತಿದ್ರು, ನೀನು ಎಲ್ಲಿವರೆಗೆ ದುಡಿದು ಇನ್ನೊಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತೀಯೋ ಅಲ್ಲಿವರೆಗೆ ನಿನ್ನ ದುಡಿಮೆ ಬಂದೇ ಬರ್ತದೆ. ನನಗೆ ಸಾಕಾಗ್ಯದ, ಅವ್ರಿಗೊಂದು ಮಾತು ಹೇಳಿದೆ ನಾನು, ಖರ್ಚು ಮಾಡಿ ನನಗೆ ಸಾಕಾಗ್ಯದ, ನನ್ನ ಕೈಯಲ್ಲಿ ಖರ್ಚು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನನ್ನ ಕೈಲಿ ಎಲ್ಲಿಂದ ಹಾಕೋದು ಸ್ಟಾಕ್? ನನಗೆ ಇನ್ನೇನು ಮುಂದೆ ಏನು ನಾನು ಬೆಳವಣಿಗೆ ಮಾಡೋಂಗಿಲ್ಲ, ನಾನು ಏನು ಇನ್ವೆಸ್ಟ್ಮೆಂಟ್ ಮಾಡೋಂಗಿಲ್ಲ ಅಂದೆ. ನೀನು ಇನ್ವೆಸ್ಟ್ಮೆಂಟ್ ಮಾಡೋದು ಎಂದು ಸ್ಟಾಪ್ ಮಾಡ್ತೀಯೋ ಅಂದ ನಿನ್ನ ಬೆಳವಣಿಗೆ ಸ್ಟಾಪ್ ಆಗ್ತದ. ಯಾಕ್ರಿ ಗುರುಗಳು ಹಿಂಗ? ನೀನು ಅಲ್ಲಿ ಮಾಡ್ತೀಯ ಅಂತಂದ್ರೆ ನಿನಗೊಬ್ಬ ದೇವ್ರ ಹಿಂದೆ ಕೊಡ್ತಾನ. ನೀನು ಅಲ್ಲಿ ಮಾಡಲಿಲ್ಲ ಅಂತಂದ್ರೆ ನೀನು ಅಲ್ಲಿಗೆ ಇರ್ತೀಯ. ನೀನೇನು ಮಾಡಕ್ಕೆ ನಿನ್ನ ಕೈಲಿ ಏನು ಮಾಡ್ಲಿಕ್ಕಾಗಲ್ಲ, ಇದೇ ಸತ್ಯ. ನೀನು ಬೇಕಾದ್ರೆ ಮಾಡಿ ನೋಡು, 1 ವರ್ಷ ಏನು ಮಾಡಬೇಡ, ಏನು ಮಾಡಬೇಡ ಅಂತ ನೀನು ಸುಮ್ಮನೆ ಮಾತಿ ಅಂದ್ಕೊಂಡು ಕೂತ್ಬಿಡು, ಅದು ನಿನಗೆ ಏನು ತೋರಿಸ್ತದೆ ನೋಡು ನೀನು ಅಂತ. ಆದರೆ ಅವ್ರು ಹೇಳ್ದಂಗೆ ನನಗೆ ಅದು ಕುಂದ್ರದಕ್ಕೂ ಆಗೇ ಇಲ್ಲ, ನಾನು ನಿಂತೂ ಇಲ್ಲ, ನಡೆದ್ರೆ ನನಗೆ ಯಾವಾಗಾದ್ರೂ ಹಿಂಗೆ ಈ ಕಟ್ಟಿನ ಸಂದರ್ಭ ಬರ್ತದಲ್ಲ ಅವಾಗ ಅವ್ರ ಮಾತು ನೆನಪಾಗ್ತಾನೆ. ನಾನು ಖರ್ಚು ಮಾಡೋದು ಬಂದೇ ಇಲ್ಲ. ನಾನು ಹೇಳಿದ್ನಲ್ಲ 85-86 ಲಕ್ಷ ರೂಪಾಯಿ ನಾನು ಒಂದೇ ವರ್ಷದೊಳಗೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತು ನಾನು ಮತ್ತೆ 20 ಲಕ್ಷ ರೂಪಾಯಿ ನಾನು ಖರ್ಚು ಮಾಡ್ತೀನಿ ಅಂತಂದರೆ
ಅವರು 10 ಲಕ್ಷ ರೂಪಾಯಿ ಲೋನ್ ಕೊಡ್ಬೇಕು ಅವ್ರು ನನಗೆ ಆ ಪ್ರಾಪರ್ಟಿ ಮೇಲೆ 10 ಲಕ್ಷ ರೂಪಾಯಿ ಕೊಡ್ಬೇಕು ಕೊಟ್ಟಾರೆ ಆಲ್ರೆಡಿ ನಾನು ಸಿಸಿ ಲೋನ್ ಅದು ತಂದೀನಿ ಸರ್ ನನಗೆ ಇನ್ನೂ ಸ್ವಲ್ಪ ಸಿಗ್ತಾರೆ ಚಲೋ ಐತ್ರಿ ಇನ್ನೂ ಎಷ್ಟು ಬೇಕು ಇನ್ನೊಂದು 5 ಲಕ್ಷ ರೂಪಾಯಿ ಬೇಕು ಒಂದು ಕೆಲಸ ಮಾಡಿ 10 ಲಕ್ಷ ರೂಪಾಯಿ ಒಂದೇ ಸಲ ತೊಗೊಂಡ್ಬಿಡ್ರಿ ಅಂದ್ರೆ ಅವ್ರು ನನಗೆ ಆ 10 ಲಕ್ಷ 5 ಲಕ್ಷ ರೂಪಾಯಿ ಜಾಗದಾಗ 10 ಲಕ್ಷ ರೂಪಾಯಿ ಅಮೌಂಟ್ ಆಯ್ತಲ್ಲ ಇದು ಕಟ್ಲಿಕ್ಕೆ ಧೈರ್ಯ ಅಂದ್ರೆ ನಾನು ಅದನ್ನ ಮಾಡ್ಲಿಲ್ಲ ಅಂದ್ರೆ ಬರಂಗಿಲ್ಲ ಅಂತ ಮುಂದೆ ಖರ್ಚು ಮಾಡಿಲ್ಲ ಹಿಂದಿನ ಬರಂಗಿಲ್ಲ ಏನೋ ಒಂದು ಏನೇ ಆಗ್ಲಿ ಕಷ್ಟ ಆಗ್ಲಿ ಸುಖ ಆಗ್ಲಿ ಸ್ಟೆಪ್ ಹಾಕು ನಾನು ಹಿಂದಿಂದ ದುಡ್ತೀನಿ ನಿನಗೆ ನಾನು ಇದೀನಿ ಅದೊಂದು ನಿಜ ಗ್ರೇಟ್ ಗ್ರೇಟ್ ತುಂಬಾ ಅದ್ಭುತವಾದ ವಾಕ್ಯ ನಿಜ ಇಷ್ಟು ಜರ್ನಿ ಮಾಡ್ಕೊಂಡು ಹೊಂಟೀವ್ರಿ ಮುಂದೆ ಹೋಗಿ ಎಲ್ಲಿಗೆ ನಿಲ್ತದ ಏನಾಗ್ತದ ಅಂತ ಗೊತ್ತಿಲ್ಲ ಎಲ್ಲ ಒಳ್ಳೇದಾಗುತ್ತೆ ಸರ್ ಎಲ್ಲ ಒಳ್ಳೇದಾಗುತ್ತೆ ಡೇ ಬೈ ಡೇ ಮಿರಾಕಲ್ಸ್ ಜೀವನದಲ್ಲಿ ಅಂದ್ರೆ ಆ ದೇವರು ನಿಮ್ ಜೊತೆಯಲ್ಲಿದ್ದಾರೆ ಜೊತೆಗೆ ಇಂಥ ಒಳ್ಳೆ ಸ್ಟಾಫ್ ನಿಮ್ ಜೊತೆ ಇದಾರಂತಂದ್ರೆ ಜೊತೆಗೆ ನಿಮ್ಮ ಕುಟುಂಬ ಕೂಡ ಸಕ್ಸಸ್ ಆಗ್ತೀರಾ ಆದಷ್ಟು ಬೇಗನೆ ಆಗ್ತೀರಾ ಸರ್ ಅದರಲ್ಲಿ ಡೌಟೇ ಇಲ್ಲ ಅದೇ ಹೇಳಿದ್ನಲ್ಲ ನಾವು ನಡೀತಾ ಇಲ್ಲ ನಿಜ ನಿಜ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಮಗೂ ಕೂಡ ಬಹಳ ಖುಷಿ ಆಯ್ತು ನಿಮ್ಮನ್ನ ಭೇಟಿ ಮಾಡಿದ್ದು ಮತ್ತೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಕೂಡ ತುಂಬಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್